ನೋಡ ದೋಸ್ತ ಕೆಂಪ ಬಟನ್ ಒತ್ತ ಸಬ್ಸ್ಕ್ರೈಬ್ ಮಾಡಿ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ ದೋಸ್ತ ಕೆಂಪ ಬಟನ್ ಒತ್ತ ಸಬ್ಸ್ಕ್ರೈಬ್ ಮಾಡಿ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ ದೋಸ್ತ ಕೆಂಪ ಬಟನ್ ಒತ್ತ ಸಬ್ಸ್ಕ್ರೈಬ್ ಮಾಡಿ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾನು ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಓರಿಯಂಟ್ಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದ್ ನಿಮಿಷ ಏ ಗೊಂಡ ಒಂದ್ ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ ಕೂಡ ಫೋಟೋ ಇಟ್ಟಿಲ್ಲ ಅಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಅಂದ್ರೆ ಮೆಲ್ಲಿಗಿದ್ದಾರೆ ಇನ್ನೂ ನಿಲ್ಬೇಕಾಯ್ತು ಅಂತ ಹೇಳ್ ನಾನು. ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಯಿತು. ಸರ್ ನಿಮ್ಮ ಹೆಸರು ಗಮನ ಕ್ರಮ ಒಳ್ಳೆಯದಾಯ್ತು ಅಥವಾ ನಾನು ಮುಂದೆ ಸಂಘಟನೆ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಗಂಜಲ್ ಖೇಡ್, ಡಾ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ಇಂದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಎಂತೀರಾ ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದ್ ನಿಮಿಷ ಏ ಗೊಂಡ ಕರ್ನಾಟಕ ಒಂದ್ ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಇಟ್ಟಿಲ್ಲ ಅಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕಂದ್ರು ಮೆಲ್ಲಿಗೆ ಬೇರೆ ಇನ್ನೊಂದು ಇಡ್ಬೇಕಾಯ್ತು ಅಂತ ಹೇಳ ನಾನು, ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಗಿತ್ತು ಸರ್. ನೀನು ಬೆಸ್ಟ್ ಊಟ ಗಮನಕ್ಕೆ ನಮಗೆ ಒಳ್ಳೆಯದಾಯ್ತು ಅಂದ್ರೆ ನಾನು ಮುಂದೆ ಕರ್ನಾಟಕ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರೊಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಎಂ ಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಗಂಜಲ್ ಖೇಡ್, ಡಾ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಇಂದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1 ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾವು ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಓರಿಯಂಟ್ಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದ್ ನಿಮಿಷ ಏ ಗಂಡ ಒಂದ್ ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳ ಫೋಟೋ ಕೂಲಂತ ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಮೆಲ್ಲಿಗಿದ್ದಾರೆ ಇಲ್ಲ ನಿಲ್ಬೇಕಾಯ್ತು ಅಂತ ಹೇಳ ನಾನು ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅನ್ನಿಸ್ತು ಅದು ಒಂದು ಬೇಕಾಗಿತ್ತು ಸರ್ ನಿಮ್ಮ ಹೆಸರು ಗಮನ ವ್ಯಯಾಗತ್ತು ಅದ್ರ ನಾನು ಮುಂದೆ ಸಂಘಟನೆ ಬಯಸ್ತಾ ಇದ್ದೀನಿ ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಗಂಜಲ್ ಖೇಡ್, ಡಾ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ಇಂದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ಮ ಈಗ ಹಲೋ ಒಂದ್ ನಿಮಿಷ ಏ ಗಂಗ ಕರ್ನಾಟಕ ಒಂದ್ ನಿಮಿಷ ಅದು ನಾನು ಬಂದ ಕೂಡಲೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಇಟ್ಟಿಲ್ಲ ಅಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು, ಮೆಲ್ಲಿಗೆ ಬೇರೆ ಇನ್ನೊಂದು ಇಡ್ಬೇಕಾಯ್ತು ಅಂತ ಹೇಳ ನಾನು. ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು, ಅದು ಒಂದು ಬೇಕಾಗಿತ್ತು ಸರ್. ನೀನು ಬೆಸ್ಟ್ ಊಟ ಗಮನಕ್ಕೆ ನಮಗೆ ಒಳ್ಳೆಯದಾಯ್ತು ಅಂದ್ರೆ ನಾನು ಮುಂದೆ ಕರ್ನಾಟಕ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರೊಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂ ಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಖೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಇವತ್ತಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಂಡ್ರಿ ನೀವು, ನಾನು ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಓರಿಯಂಟ್ಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದು ನಿಮಿಷ ಏ ಗೊಂಡ ಒಂದು ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳ ಫೋಟೋ ಇಟ್ಟಿಲ್ಲಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಅಂದ್ರು, ಮೆಲ್ಲಿಗೆ ಮೇಲೆ ಇನ್ನೂ ನಿಲ್ಬೇಕಾಯ್ತು ಅಂತ ಏನು ನಾನು ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಗಿತ್ತು. ಸರ್ ಏನು ಎಷ್ಟು ಗಮನಕ್ಕೆ ವಯಲಾಯ್ತು ಅಥವಾ ನಾನು ಮುಂದೆ ಸಂಘಟನೆ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ನ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಕೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ಮ ಈಗ ಹಲೋ ಒಂದ್ ನಿಮಿಷ ಏ ಗಂಡ ಕರ್ನಾಟಕ ಒಂದ್ ನಿಮಿಷ ಅದು ನಾನು ಬಂದ್ ಕೂಡಲೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಕೂಡಂದ ಇಲ್ಲ ಫೋಟೋ ಮೆಲಿಗೆ ಬರ್ಬೇಕು ಮೆಲಿಗೆ ಬೇರೆ ಇಲ್ಲ ನೀಡ್ಬೇಕಾಯ್ತು ಏನ ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ದು ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಯಿತು ಸರ್ ಏನು ಬೆಸ್ಟ್ ಊಟ ಗಮನಕ್ಕೆ ನಮಗೆ ಒಳ್ಳೆಯದಾಯ್ತು ಅದನ್ನ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರೊಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂ ಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಖೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ಇಂದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1 ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾನು ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಓರಿಯಂಟ್ಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದು ನಿಮಿಷ ಏ ಗೊಂಡ ಒಂದು ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಕೂದಂತ ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಅಂದ್ರು ಮೆಲ್ಲಿಗಿದ್ದಾರೆ ಇಲ್ಲ ನಿಲ್ಬೇಕಾಯ್ತು ಅಂತ ಏನು ನಾನು ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಗಿತ್ತು ಸರ್ ಏನು ಬೆಸ್ಟ್ ಈಗ ಗಮನಕ್ಕೆ ನಮಗೆ ಒಳ್ಳೆಯದಾಯ್ತು ಅಥವಾ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ನ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಕೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನ ವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಇಂದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾವು ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದ್ ನಿಮಿಷ ಏ ಗೊಂಡ ಕರ್ನಾಟಕ ಒಂದ್ ನಿಮಿಷ ಅದು ನಾನು ಬಂದ್ ಕೂಡಲೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಕೂಡಂದ ಇಲ್ಲ ಫೋಟೋ ಮೆಲಿಗೆ ಬರ್ಬೇಕು ಮೆಲಿಗೆ ಬೇರೆ ಇಲ್ಲ ನೀಡ್ಬೇಕಾಯ್ತು ಹೇಳ ನಾನು ಯಾಕಂದ್ರೆ ಬಂದದ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಯಿತು ಸರ್ ಏನು ಬೆಸ್ಟ್ ಊಟ ಗಮನಕ್ಕೆ ನಮಗೆ ಒಳ್ಳೆಯದಾಯ್ತು ಅದ್ರ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಗಂಜಲ್ ಖೇಡ್, ಡಾ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಕನ್ನಡ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾನು ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದು ನಿಮಿಷ ಏ ಗೊಂಡ ಒಂದು ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ ಕೂಡ ಫೋಟೋ ಹೋಗ್ತದಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಅಂದ್ರು, ಮೆಲ್ಲಿಗಿದ್ದಾರೆ ಇಲ್ಲ ನಿಲ್ಬೇಕಾಯ್ತು ಅಂತ ಹೇಳ ನಾನು. ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು, ಅದು ಒಂದು ಬೇಕಾಗಿತ್ತು. ಸರ್ ನಿಮ್ಮ ಹೆಸರು ಗಮನ ಕ್ರಮ ಲೋಯಲಾಯ್ತು ಅಂತ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ನ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಕೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ಮ ಈಗ ಹಲೋ ಒಂದು ನಿಮಿಷ ಏ ಗೊಂಡ ಕರ್ನಾಟ ಒಂದು ನಿಮಿಷ ಅದು ನಾನು ಬಂದ್ಕೊಂಡೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಇಟ್ಟಿಲ್ಲ ಅಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು, ಮೆಲ್ಲಿಗೆ ಬೇರೆ ಇಲ್ಲ ನಿಲ್ಬೇಕಾಯ್ತು ಅಂತ ಹೇಳ ನಾನು. ಯಾಕಂದ್ರೆ ಬಂದದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು, ಅದು ಒಂದು ಬೇಕಾಗಿತ್ತು ಸರ್. ನೀನು ಬೆಸ್ಟ್ ಈಗ ಗಮನಕ್ರಮ ವ್ಯಯಾಗ ಪೂಜೆ ನಡೆಯುವಂತ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಗಂಜಲ್ ಖೇಡ್, ಡಾ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಇವತ್ತಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾ ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದು ನಿಮಿಷ ಏ ಗೊಂಡ ಒಂದು ನಿಮಿಷ ಅದು ನಾನು ಬಂದ್ಕೊಂಡೆ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ ಕೂಡ ಫೋಟೋ ಹೋಗ್ತದಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಅಂದ್ರು, ಮೆಲ್ಲಿಗಿದ್ದಾರೆ ಇಲ್ಲ ನಿಲ್ಬೇಕಾಯ್ತು ಅಂತ ಹೇಳ ನಾನು. ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು, ಅದು ಒಂದು ಬೇಕಾಗಿತ್ತು ಸರ್. ಏನು ಬೆಸ್ಟ್ ಈಗ ಗಮನ ಏನಾಯ್ತು ಅದ್ರ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಕೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ದಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯದಿಂದ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದು ನಿಮಿಷ ಏ ಗಂಗಾ ಒಂದು ನಿಮಿಷ ಅದು ನಾನು ಬಂದ ಕೂಡಲೇ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಹೋಗ್ತದಂತ. ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು, ಮೆಲ್ಲಿಗೆ ಬೇರೆ ಇಲ್ಲ ನಿಡ್ಬೇಕಾಯ್ತಂತ ಹೇಳ ನಾನು. ಯಾಕಂದ್ ಬಂದದ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು, ಅದು ಒಂದು ಬೇಕಾಗಿತ್ತು. ಸರ್ ಏನು ಬೆಸ್ಟ್ ಊಟ ಗಮನ ಒಳ್ಳೆಯದಾಯ್ತು, ಅದನ್ನ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ. ಪೂಜೆ ನಡೆಯುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರೊಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾ ಗಂಜಲ್ ಖೇಡ್, ಡಾ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು. Thank you.
ಇವತ್ತಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ. ನವೆಂಬರ್ 1ರಂದು ಕನ್ನಡಿಗರ ಹಬ್ಬ. ಕನ್ನಡ ನಾಡಿನ ಜನರನ್ನ ಭಾಷೆ ಮತ್ತು ಕೆಂಪು ಹಳದಿ ಬಾವುಟದಿಂದ ಬೆಸೆಯುವ ಹಬ್ಬ. ಕಳೆದ 5 ದಶಕದಿಂದ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಈ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರೀ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಇದು ನಡೆದಿದ್ದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ನಾಡ ಹಬ್ಬದಲ್ಲಿ ನಾಡದೇವಿ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ ತನ್ನದೇ ಆದ ವಿಶೇಷತೆ ಹಾಗೂ ಪ್ರಾಮುಖ್ಯತೆ ಇದೆ. ಆದರೆ ತಾಲೂಕು ಆಡಳಿತ ಹಾಗೂ ನಗರಸಭೆಯಿಂದ ನಗರದ ಗಾಂಧಿ ಮೈದಾನದಲ್ಲಿ ಆಚರಣೆ ಮಾಡುವಾಗ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದೆ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಾಕ್ಷಿಯಾಗಿರುವುದು ಇದೀಗ ತಾಲೂಕಿನಾದ್ಯಂತ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಪರ ಹೋರಾಟಗಾರರಾದ ರಮೇಶ್ ಮಾನೆ, ಇಲಿಯಾಸ್ ಅಹಮದ್, ಗೋವಿಂದ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಲ್ಲದನ್ನ ಕಂಡು ವೇದಿಕೆ ಮೇಲೆ ಇದ್ದ ತಹಸೀಲ್ದಾರರು ಹಾಗೂ ಶಾಸಕರಾದ ಎಸ್ ರಾಮಪ್ಪ ಹಾಗೂ ನಗರಸಭೆ ಪೌರಾಯುಕ್ತರಾದ ಎಸ್ ಲಕ್ಷ್ಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು. ನಂತರ ತಕ್ಷಣ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ತಂದು ನಂತರ ಪುಷ್ಪ ನಮನ ಸಲ್ಲಿಸಿದ್ರು. ತದನಂತರ ಶಾಸಕರು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರ ಇಟ್ಟಿಲ್ಲದ್ದು ನಮ್ಮ ತಪ್ಪು, ಇನ್ನು ಮುಂದೆ ಈ ರೀತಿ ತಪ್ಪು ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿ ಕನ್ನಡ ರಕ್ಷಣಾ ವೇದಿಕೆಯ ಹಾಗೂ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಫೋಟೋ ತಗೊಳ್ರಿ ನೀವು, ನಾ ವಿಡಿಯೋ ತಗೊಂತ ಇದ್ದೇನೆ. ಈಗ ಮುಂದಿನ ದಿನದೊಳಗ ಕನ್ನಡ ಹೋರಾಟಗಾರರು ಅಲ್ಲ, ಈಗ ತಾವು ಮುಂಚೆ ಈಗ ಮುಂದಿನ ವರ್ಷ ಏನು ನಮ್ ಈಗ ಹಲೋ ಒಂದು ನಿಮಿಷ ಏ ಗೊಂಡ ಒಂದು ನಿಮಿಷ ಅದು ನಾನು ಬಂದ್ಕೊಂಡೆ ಹೇಳ್ತಾವಿದ್ದೆ ಯಾಕೆ ಪೊಲೀಸ್ಗಳು ಫೋಟೋ ಕೂದಂತ ಇಲ್ಲ ಫೋಟೋ ಮೆಲ್ಲಿಗೆ ಬರ್ಬೇಕು ಮೆಲ್ಲಿಗೆ ಬೇರೆ ಇಲ್ಲ ನಿಡ್ಬೇಕಾಯ್ತು ಅಂತ ಹೇಳ ನಾನು ಯಾಕಂದ್ರೆ ಬಂದೋದಕ್ಕೆ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಂದಿತ್ತು ಅದು ಒಂದು ಬೇಕಾಗಿತ್ತು ಸರ್ ಏನು ಬೆಸ್ಟ್ ಈಗ ಗಮನಕ್ಕೆ ಒಳ್ಳೆಯದಾಯ್ತು ಅದನ್ನ ನಾನು ಮುಂದೆ ಕಾಂಗ್ರೆಸ್ ಬಯಸ್ತಾ ಇದ್ದೀನಿ ಪೂಜೆ ನಡೆಯುವಂತ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದ ಒಂದಿಗೆ ಸಹಕಾರ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಕನ್ನಡ ಪರ ಸಂಘಟನೆಯ ನಿಮಿತ್ತವಾಗಿ ತಾಯಿ ಭುವನೇಶ್ವರಿ ಮಾತೆಗೆ ನನ್ನ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ರಾಮಪ್ಪಜಿ ಅವರು ಕಲಬುರಗಿಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಆನೆಕಾಲು ನಿಯಂತ್ರಣಕ್ಕಾಗಿ ನಡೆಯುವ ಸಾಮೂಹಿಕ ಮಾತ್ರೆ ವಿತರಣಾ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ನಿರ್ದೇಶಕರಾದ ಡಾಕ್ಟರ್ ಶಿವರಾಜ್, ಸಜ್ಜನ್ ಶೆಟ್ಟಿ, ಉಪನಿರ್ದೇಶಕರಾದ ಡಾಕ್ಟರ್ ಹಬೀಬ್ ಉಸ್ಮಾನ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಕೆ ಪಾಟೀಲ್ ಹಾಗೂ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಗಂಜಲ್ ಕೇಡ್, ಡಾಕ್ಟರ್ ಬಸವರಾಜ್ ಗುಳಗಿ ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹಾರ್ಕುಡದ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದರು.
ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.